ಯಮಕರ ಮರಡಿ ಕ್ಷೇತ್ರದ ಅಲ್ದಾಳ್ ಗೆಸ್ಟ್ ಹೌಸ್ನಲ್ಲಿ ಕಟ್ಟಡ ಕಾರ್ಮಿಕರಿಗೆ ಅನುಕೂಲಕ್ಕಾಗಿ ಕಾರ್ಮಿಕ ಇಲಾಖೆಯಿಂದ ಟೂಲ್ ಕಿಟ್ ವಿತರಣೆ ಮಾಡಲಾಯಿತು. ಈ ಸಮಯದಲ್ಲಿ ಕೆಪಿಸಿಸಿ ಕಾರ್ಮಿಕ ಘಟಕದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರು ಮಂಜುನಾಥ್ ಕಾಂಬಳೆ ಅವರು ಮಾತನಾಡಿ, ಯಮಕನ ಮರಡಿ ಶಾಸಕರು ಶಾಸಕ ಸತೀಶ್ ಜಾರಕಿಹೊಳಿ ಅವರ ಸೂಚನೆ ಮೇರೆಗೆ ಯಮಕರ್ಣ ಮರಡಿ ಕ್ಷೇತ್ರದ ಹೆಬ್ಬಾಳ್ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಕಟ್ಟಡ ಕಾರ್ಮಿಕರಿಗೆ ಅವರ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಟೂಲ್ ಕಿಟ್ ವಿತರಣೆ ಮಾಡಲಾಯಿತು ಎಂದು ಹೇಳಿದರು. ಇದೇ ಸಮಯದಲ್ಲಿ ಯಮಕನ ಮರಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮಹಾಂತೇಶ್ ಮಗದುಮ್ ಅವರು ಮಾತನಾಡಿ, ಟೂಲ್ ಕಿಟ್ ನೀಡಲಾಗುತ್ತಿದೆ, ಈ ಟೂಲ್ ಕಿಟ್ಗಳನ್ನು ಸರಿಯಾಗಿ ಸದುಪಯೋಗ ಪಡಿಸಿಕೊಳ್ಳಿ, ನಿಮ್ಮ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಹಾಗೂ ಇನ್ನೂ ವಿವಿಧ ಸವಲತ್ತುಗಳು ಇದ್ದಾವೆ, ಅವುಗಳ ಸದುಪಯೋಗ ಪಡಿಸಿಕೊಳ್ಳಿ ಎಂದು ಹೇಳಿದರು. ಈ ಸಮಯದಲ್ಲಿ ಶಾಸಕರ ಆಪ್ತ ಸಹಾಯಕ ದಯಾನಂದ್ ಪಾಟೀಲ್, ಕಾರ್ಮಿಕ ಇಲಾಖೆಯ ನಾಗರಾಜ್ ಮತ್ತು ಯಮಕರ್ಣ ಮರಡಿ ಕಾಂಗ್ರೆಸ್ ಎಸ್ಟಿ ಬ್ಲಾಕ್ ಅಧ್ಯಕ್ಷ ಲಕ್ಷ್ಮೀಕಾಂತ್ ಗಿಜವನೆ ಮತ್ತು ಕಟ್ಟಡ ಕಾರ್ಮಿಕರು ಉಪಸ್ಥಿತರಿದ್ದರು. ಏನಿವತ್ತು ರಾಜ್ಯ ಸರ್ಕಾರ ಕಟ್ಟಡ ಕಾರ್ಮಿಕರಿಗೆ ಏನು ಕಿಟ್ಗಳನ್ನು ವಿತರಣೆ ಮಾಡಿದ್ರು, ನಾವು ಆ ಕಿಟ್ಗಳು ವೇಸ್ಟ್ ಆಗದಂತೆ ಫಲಾನುಭವಿಗಳಿಗೆ ಸಿಗಬೇಕನ್ನೋ ಒಂದು ನಿಟ್ಟಿನಲ್ಲಿ ಒಂದು ಮೂರು ಹಂತದಲ್ಲಿ ಇವತ್ತು ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ. ಏನು ಇಲ್ಲಿ ಬಂದಿರ್ತಾ ಇರ್ತಕ್ಕಂಥ ಎಲ್ಲ ಗೌಂಡಿಗಳೇ ಆಗಿರ್ತಾರೆ, ಎಲ್ಲರಿಗೂ ಕೂಡ ಗೌಂಡಿಗಳು ಅವರ ಪೇಪರನ್ನು ಪರಿಶೀಲಿಸಿ ಅವರ ಡಾಕ್ಯುಮೆಂಟ್ಸನ್ನು ತಗೊಂಡು ಇವತ್ತು ಅವರಿಗೆ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಯಮಕನ ಮರಡಿ ಶಾಸಕರ ಮತಕ್ಷೇತ್ರದ ಯಮಕನ ಮರಡಿಯಲ್ಲಿ ಇವತ್ತು ಅಳದಾಳ್ ಗೆಸ್ಟ್ ಹೌಸ್ನಲ್ಲಿ ಇವತ್ತು ವಿತರಣೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ವಿ. ಏನು ನಮ್ಮ ಉದ್ದೇಶ ಇಷ್ಟೇ, ಮಾನ್ಯ ಶಾಸಕರದ ಉದ್ದೇಶನೂ ಇಷ್ಟೇ. ಏನು ಸರ್ಕಾರದಿಂದ ಕಟ್ಟಡ ಕಾರ್ಮಿಕರಿಗೆ ಸಿಗ್ತಾ ಇರತಕ್ಕಂಥ ಕಿಟ್ಗಳು ದುರುಪಯೋಗ ಆಗ್ತಾ ಇದೆ. ಇವತ್ತು ಹಲವಾರು ಶಾಸಕರು ತಮ್ಮ ತಮ್ಮ ಆಪ್ತರಿಗೆ ತಮ್ಮ ತಮ್ಮ ಏನು ಗೌಂಡಿಗಳು ಅಲ್ಲದೆ ಇರೋರಿಗೆ ಇವತ್ತು ಕಿಟ್ಗಳನ್ನು ಕೊಡ್ತಾ ಇದ್ದಾರೆ. ಆ ರೀತಿ ನಮ್ಮ ಶಾಸಕರು ಆಗಬಾರ್ದು ಅಂತ ಹೇಳಿ ನಮಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದರು. ಹಾಗಾಗಿ ನಾವು ಏನು ಪ್ರತಿ ಊರಿಂದ ಗೌಂಡಿಗಳನ್ನು ಗುರುತಿಸಿ ಅವರನ್ನು ಕರೆತಂದು ಅವ್ರ ಕಡೆಯಿಂದ ಪೇಪರನ್ನು ಇಸ್ಕೊಂಡು ಅವ್ರಿಗೆ ಕಿಟ್ ಇವತ್ತು ನಾವು ವಿತರಣೆಯನ್ನು ಮಾಡ್ತಾ ಇದ್ದೀವಿ ಅಲ್ಲದಾಳ ಗೆಸ್ಟ್ ಹೌಸಿನಲ್ಲಿ. ನೀವು ಎಷ್ಟು ಇವತ್ತು ಸರಾಸರಿ ಎಷ್ಟು ಕಿಟ್ ವಿತರಣೆ? ಇವತ್ತು ಒಂದು 100 ಕಿಟ್ಗಳನ್ನು ಕೊಟ್ಟಿದ್ದೀವಿ, ಇನ್ನೂ 200 ಕಿಟ್ ಇದ್ದಾವೆ. ನಾವು ಅದನ್ನು ಪಾಚಾಪುರ ಮತ್ತು ನಮ್ಮ ದಡ್ಡಿ ಜಡ್ಪಿಯಲ್ಲಿ ಅವರು ನಾವು ಯಾರು ಇವತ್ತು ಕಟ್ಟಡ ಕಾರ್ಮಿಕರಿದ್ದಾರೆ ಅವ್ರ ಪೇಪರನ್ನು ತೊಗೊಂಡು ಅವ್ರ ಮನೆ ಮನೆಗೆ ಹೋಗಿ ಅವ್ರ ಕಟ್ಟಡ ಕಾರ್ಮಿಕರ ಅಂತ ಹೇಳಿ ಪರಿಶೀಲಿಸಿ ಅವ್ರಿಗೆ ಕಿಟ್ ವಿತರಣೆ ಮಾಡ್ತಾ ಇದ್ದೀವಿ. ಕೇವಲ ಗೌಂಡಿ ಕಿಟ್ ಅತ್ತೆ ವಿತರಣೆ ಮಾಡ್ತಾರೆ? ಇಲ್ಲ, ನಮ್ಮ ಕಡೆ ಬಂದಿರ್ತಾ ಇರ್ತಕ್ಕಂಥ ಗೌಂಡಿ ಕಿಟ್ಗಳನ್ನು ಮಾತ್ರ ವಿತರಣೆ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು? ಮಂಜುನಾಥ್ ಕಾಂಬ್ಳೆ, KPCC ಕಾರ್ಮಿಕ ಘಟಕದ ಅಧ್ಯಕ್ಷರು. ಮಾತಾಡೋದು ರೀ, ನಾವು ಕಟ್ಟಡ ಕಾರ್ಮಿಕರ ವತಿಯಿಂದ ಏನು ಸಂಘಟನೆ ಅದು ಕಾಡುಗಳು ಮಾಡ್ಯಾರ ರೀ, ಪ್ರತಿ ವರ್ಷ ಕಿಟ್ಗಳು ಕೊಡ್ತಾ ಇದ್ದಾರೆ. ಆದರೆ ಈ ವರ್ಷ ಕೊಡೋ ಕಿಟ್ಗಳು ಪ್ರತಿಯೊಂದು ಗೌಂಡಿಗೆ ಹೋಗಿ ಮುಟ್ಟಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಮ್ಮ ಪ್ರಿಯ ಶಾಸಕರಾದಂಥ ಸತೀಶ್ ಅಣ್ಣ ಜಾರಕಿಹೊಳಿ ಅವರು ಪ್ರತಿಯೊಂದು ಗೌಂಡಿ ಊರು ಊರಿಂದ ಕರೆಸಿ ಈ ಕಿಟ್ಟನ್ನು ವಿತರಣೆ ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಧನ್ಯವಾದಗಳು ಹಾಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಸಾವುಕಾರ ನಾವು ಇಲ್ಲಿವರೆಗೆ ರೀ ಸವಲತ್ತುಗಳು ಏನು ಸಿಗಾಕಿಲ್ಲ ರೀ. ಗೌಂಡಿ ಕಿಟ್ ಆಗಲಿ ನಾವು 20 ವರ್ಷದಿಂದ ಗೌಂಡಿ ಕೆಲಸ ಮಾಡ್ತೀವಿ ರೀ. ಆಮ್ಯಾಗ ಈಗೆಲ್ಲ ನಾವು ಸ್ಕಾಲರ್ಶಿಪ್ ಅವು ಇವು ತೊಗೋತೀವಿ, ಆ ಸವಲತ್ತು ಸಿಗ್ತಾವೆ ರೀ. ಇಂಥ ಗೌಂಡಿ ಕೆಲಸ ರೈಜ ಆಯ್ತು ಸುತ್ತಿಗೆ ಆಯ್ತು ಇಂಥವು ಯಾವ ಒಂದು ಇನ್ನತ್ತಕ್ಕ ಸಿಗಾಕಿಲ್ಲ ರೀ. ಸಾಕಾರ ಸತೀಶ್ ಅಣ್ಣ ಜಾರಕಿಹೊಳಿ ಅವ್ರ ಕಡೆಯಿಂದ ನಮಗೆ ಹೆಲ್ಪ್ ಆಗ್ತೀವಿ, ತರಿಸಿಕೊಟ್ಟಿದ್ದಾರೆ ರೀ. ಮತ್ತು ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ರೀ. ಆಮ್ಯಾಗೆ ಇನ್ನೊಂದೇನಂದ್ರೆ ರೀ, ಅಣ್ಣ ಕಂಬಳೆ ಅಣ್ಣ ಅವರು ಇವರಿಂದನೂ ಒಂದು ಸ್ವಲ್ಪ ನಮಗೆ ಹೆಲ್ಪ್ ಆಗೈತೆ, ನಮಗೆ ಅನುಕೂಲ ಆಗೈತೆ ಅನ್ನೋ ಹೇಳ್ತೇನೆ ರೀ.